ಸಣ್ಣ ಸಿದ್ರ ಬಂದರ ತಿಳಕಿ ನಿಸ್ತಾರ ಬೆಳೆದು ಸುತ್ತಮುತ್ತಿನ ಮಂದಿ ಎಲ್ಲ ಸುತ್ತಮುತ್ತಿನ ಮಂದಿ ನಾ ಕಿಲಾರ್ ಕೊಡು ನೀ ಕಿಲಾರ್ ಕೊಡು ಕಿಲಾರ್ ಕೊಟ್ಟರು ಕೆಲವು ದಿವಸ ಪ್ರಪಂಚ ಹಿಂಗೆ ಸಾಗಿಸ್ಕೋತು ಸಾಗಿಸ್ಕೋತು ಬಂದ್ರು ಕಿಲಾರ ಮೈಸ್ತಿದ್ರು ಏಕಕಾಲಕ್ಕೆ ಬರ ಬಿತ್ತು. ಏಕಕಾಲಕ್ಕೆ ಬರ ಬಿದ್ದ ಬಳಕ ರೇವಕಾದೇವಿ ಮನಸ್ಸಿನ ಇಲ್ಲಿ ಜನ್ನವ ತರಕಿ ಹೌದು ಆಕೆ ಜನ್ನವ ತಾಯಿ ಆಯಳಾಗ ಪರಮಾತ್ಮಗ ಕೈ ಮುಗಿತಾಳೆಯಪ್ಪ ಇಲ್ಲಿ ತನ ಎಲ್ಲ ಮಾಡ್ಕೋತ ಬಂದಿದೆವು ಏಕಕಾಲಕ್ಕೆ ಬರ ಬಿದ್ದದ. ಮೊದಲು ಹೆಂಗೆ ಇತ್ತು ಹಂಗೆ ಆಗಲಿ ಅಂತ ಸ್ಥಾನ ಮೆವ್ವ ಮಿಡಿಚಿ ಅನ್ನದಾನ ಬಹಳಷ್ಟು ಇರಂತ ಸ್ಥಾನ ನನಗೆ ಕಂಡು ಹಿಡಿದಂಗೆ ಆಗಲಿ ಯಾವ ಸ್ಥಾನದಾಗ ಪ್ರಕಟ ಮಾಡ್ತಿ ಮಾಡು ನನಗೆ ಎಲ್ಲಿ ನನ್ನ ಖಿಲಾರ ಬದುಕ್ತಾವ ನನಗೆ ಅನ್ನ ಮೆವ್ವ ನೀರ ಸಿಗ್ತಾವ ಅಲ್ಲಿ ಗುರು ಸ್ವಾಮಿಲಿಂಗ ರೇವಣಸಿದ್ದ ಅಮಸಿದ್ದ ಮೂರು ಮಂದಿಗೆ ತಂದ ಅಲ್ಲಿ ನಿಮ್ಮ ಜಾತ್ರೆ ಹುಡುಸಿ ಹಬ್ಬ ಮಾಡ್ತೀನಿ ಅಂತ ಜನ ಒಂದು ಕಿಸಿನ ತಳ ಬಿಟ್ಟಳು. ಖಿಲಾರ ಮೈಸ್ಕೋತ 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 ಹೋಗುವಾಗ ಬಾಗಲಕೋಟೆ ಜಿಲ್ಲಾ ಬಾದಾಮಿ ತಾಲೂಕ ನಿಲ್ಕೇರಿ ಇಲ್ಲದು ಏನತ್ತಾರ ಕರ್ನಾಟಕ ನಿರಳಕೇರಿ ಹಾ ಅಂದ್ರೆ ಭಾಷೆ ಒಂದು ಇರೋದು ಅದು ನಿರಳಕೇರಿ ಗ್ರಾಮದಾಗ ಅಲ್ಲೆಲ್ಲ ಸುಖ ಸೋಯ ಆಗ್ಯದ. ಪ್ರಥಮದಲ್ಲಿ ನಿರಳಕೇರಿ ಒಳಗ ನನ್ನ ಜನ್ನವ ನನ್ನ ಅಂಶದಿನ ಸಂಪ್ರದಾಯದಾಗ ಹಬ್ಬ ಹುಟ್ಟಿಸಿ ರೇವಣಸಿದ್ದ ಅಂಶಿದ್ದ ಮತ್ತು ಸೋಮಲಿಂಗನ ಪಲ್ಲಕ್ಕಿ ಕೂಡಿಸಿಕಿಸಿದ ಹೆಟ್ಟಿ ಜಾತ್ರೆ ಅಲ್ಲಿ ಹಿಡಿದು ಹಬ್ಬ ಹುಟ್ಟಿಸೋದು ನಮ್ಮಲ್ಲಿ ಬಂದಾಗ ಇಟ್ಟು ನನಗೆ ಏನು ಪದ್ಧತಿ ಹೇಳಿನಿ ಇದಕ್ಕೆ ಬಿಟ್ಟು ಹೆಂಗಿಲ್ಲ ನಮ್ಮ ಅಂತ್ಯಕ್ಕೆ 200 ವರ್ಷದ ಅಚ್ಚಿಗಿನ ಬುಕ್ಕ ಐತೆ ತಂದಿ ಅಂದ್ರೆ ನಿನ್ನ ಮ್ಯಾಗ ನಾವು ಫೌಜದಾರಿ ಗೋಕಾಕದಾಗ ಮಾಡಂಗಿಲ್ಲ ಮಾಡಂಗಿಲ್ಲ ಹೊಡಿ ಬಂದಂಗ ದೂರ ಹುಡುಕ್ಯಾಡ್ತಂದ ಕಿಸಿಂದ ಇಲ್ಲಿ ಹೇಳೋದು ನಾವು ಅವ ಬ್ಯಾಣ ಇದ್ದಂತ ಒಬ್ಬ ರಾಜ ಇದ್ದ ಒಬ್ಬನೇ ರಾಜ ಬಹಳ ಮಂದಿ ಇರ್ತಾರೆ ಖರೆ ಒಬ್ಬಿದ್ದ ಒಬ್ಬನೇ ರಾಜ ಶಂಕರ ಅಂತವ ಅವಂದ ಸರಿಲಾರ ಕತ್ತಿ ಯಾವ ಹೇಳ್ತೀರಿ ನನಗೆ ಸಾಕನ್ನು ಮಟ್ಟ ಕತ್ತಿ ಹೇಳಿದ್ರೆ ಅಂದ್ರೆ ಯಾನ ಬೇಡದ್ ಕೊಡ್ತೀನಿ ಅಂದತ್ತವ ಅಂದ್ ಯಾರು ತಯಾರ ಕೊನೆಗ ಇರುವುದೊಂದು ಮಗಳು ಕೊಟ್ಟು ಮದುವೆ ಮಾಡ್ತೀನಿ ಅಂದ ಅವನಿಗೊಬ್ಬ ಗಬ್ರು ಗಂಟು ಬಿದ್ದ ರಾಮಾಯಣ ಮಾಸ್ತರ್ ಅಂತವ್ರು ಹೌದಾ ಏ ನಾ ಹೇಳ್ತೀನಿ ಕತ್ತಿ ಅಂದ ಅವನಿಗೆ ಸರಿಲಾರದು ಹೌದು ಪಾತಮ್ಮ ಅಂದ ಹಾದ ನೋಡ್ರಿ ರಾಜರ ಗೋಕಾಕ ಹಿಡಿದು ಪಾರ ಚಮ್ಕಂಡಿತ್ತನ 500 ಎಕರೆ ಜಮೀನು ನಮ್ಮ ಮುತ್ತಂದವ ಹೌದಾ ಗಬ್ರು 500 ಎಕರೆ ಜಮೀನ ಎಲ್ಲಾ ಜ್ವಾಳ ಬಿತ್ತಿದ ಹಾ ಎಲ್ಲಾ ಜ್ವಾಳ ಬಿತ್ತಿ ಜ್ವಾಳ ತಗಿಲಾಕ ಬರೋದನ್ನ ಕಿತ್ತಿ ಗೂಡು ಹೊಡೆದಿದ ಹೌದು ಜ್ವಾಳ ಗೂಡು ಹೊಡೆದಿದ್ರಿ ಒಂದು ಗುತ್ತಿ ಬರುವುದು ಜ್ವಾಳದ ಕಾಳ ಒಂದು ಎತ್ತುವುದು ಹಂಟ್ ಹೋಗುದು ಮತ್ತೆ ಮರದಿನ ಬರುದ್ರಿ ಹೋಗುದು ಇದು ಒಟ್ಟ ಗುಬ್ಬಿ ಬರುದು ಕಾಳು ಎತ್ತುದು ಹೋಗುದು ಬಂದೇ ಮಾಡಲ್ಲವ ಬರೇ ಬರ್ತದ ಹೋಯ್ತದ ಗುಬ್ಬಿ ಬರ್ತದ ಜ್ವಾಳದ ಕಾಳ ರಾಜ ಅಂದ ಏನೋ ಎಟ್ಟು ಹುಚ್ಚಿದ್ ಬರೇ ಗುಬ್ಬಿ ಬರ್ತದ ಯಾವಾಗ ಜ್ವಾಳ ಅಂದವ 500 ಎಕರೆ ತಪ್ಪಿ ಅದ ಆಗುಸ್ತಾನ ಕತ್ತಿ ಇರುದು ಅಂದವ ಇದು ಶಬಾಷ್ ಗಬರು ಹಂಗ ನೀವ್ ಗೂಡು ಹೊಡೆದು ಗುಬ್ಬಿಗೆ ಬಿಡಬೇಡ ಶಾರ್ಟ್ ಕಟ್ದಾಗ ಬಾ ನೀ ಎಂತ ನಿಮಗೆ ಗೂಡು ಹೊಡಿ ಪಂಜಾಬ್ ಗೋಧಿ ಮಿಷಿನ್ ಹಚ್ಚಿ ತಾಸೆ ಒಳಗೆ ರಾಶಿ ಮಾಡಿ ಮಂಗಳಾರತಿ ಮಾಡಿದ್ರೆ ಹನುಮಂತನ ಮತ್ತೆ ಮಾಡ್ಕೊಂಡು ಬರೋ ಬಗ್ಗೆ ಹೋಯ್ದು ಹಂಗಾಗಬೇಡದು ಯಾಕೆಂದ್ರೆ ನೀವ್ ನೋಡ ಹಾ ತಾಜಲ್ ಹೇಳ್ಬೇಕು ಅಯ್ಯದು ಹೇಳಿದ್ರು ಮತ್ತೆ ಅದೇ ಆಗ್ಬಿಡ್ತೀರಿ ನಮಗೊಂದು ಪ್ರಶ್ನೆ ತಂದಿಟ್ಟ ನಾಡ್ದ ಏನ್ರಿಪ್ಪ ಅದು ದ್ರೋಣ ಗುರುವಿನ ಬದ್ದಲ್ಲಿ ಎರಡು ಮಾತು ಮಾತಾಡೋಣ ಇದು ತ್ಯಾಗ ಭೋಗ ಬಿಟ್ಟ ದ್ರೋಣಾಚಾರ್ಯ ಕೆಲವನ್ನ ಪಟ್ಟ ಕಡ್ಕೊಂಡ ಅಲ್ಲಿ ತ್ಯಾಗ ಅನ್ಬೇಡ ಇತ್ತ ಪ್ರತಿ ತ್ಯಾಗದ್ ಹೇಳ್ತಿ ತ್ಯಾಗ ಅನ್ಬೇಡ ಅಂದ್ರೆ ಹೆಂಗ ಗುರುವಿನ ಕಾಲಾಗ ತ್ಯಾಗ ಮಾಡ್ಯಾನ ಪಟ್ಟ ಕೊಟ್ಟು ತ್ಯಾಗ ಇಲ್ಲ ಮತ್ ತ್ಯಾಗಿಲಿಂದ ಹೇಳಿದ ಹಿಂದಿನ ಮಗಳು ಒಯ್ಯದ ಅವ್ನು ಭೋಜನ ಹಂಗ ಮಾಡ್ಯಾನಂದಿಲ್ಲಿ ಬಟ್ಟೆ ಕೊಟ್ಟ ಅದು ಹೇಳು ಮರ ಏನಿ ಅದ ಅದು ಬಿಟ್ಟಿದೆ ಹೊಳಿ ದಾಟ್ಬೇಕತಿ ಖರೆ ಅಂದ ಸತ್ತಲಾಗಿದೆ ನೀರಿಂದ ಒಳಗ್ ಗೊಂಬದ ಇಲ್ಲ ಅವನು ಮಸ್ತ್ ಗೊಂಬ ಇಶಾಳ ಪಕ್ಕ ಬರಾರದಡ್ಡಿ ಯಾಕೋ ಒಂದ್ಯಾರ ಫ್ಯೂಸ್ ಹಾರ್ಲಾಕತ್ತಾವ ಇವತ್ತ ಇಲ್ಲಿ ಅಲ್ಲಿ ವಾರ್ ಕೊಡಿ ಅವ ಮ್ಯಾಗ ಎಲ್ಲಿ ಅಲ್ಲಿ ಮ್ಯಾಗ ಗೋಡದ ತ್ಯಾಗನಂದು ಶ್ರೇಷ್ಠದ ಭೋಗದಿಂದ ಎತ್ತಿ ನೋಡು ಮಾಸ್ತರ ಭೋಗದಾಗ ಬರ್ದುದು ಒಂದರೆ ಸುಳ್ಳು ಮಾಡಿ ತಪ್ಪಿಸಿ ತೋರಿಸು ನಿನಗೆ ಹೌದಟ್ಟಿ ಅನ್ನತ್ತಾನ ಹೌದ ನೀ ಎತ್ತಿ ಅನ್ನಂತದ್ ಗುರುತಿತ್ತು ಶಂಕರ್ ಬಾಬಾ ಓ ಬೋಲೆ ಬಾಬಾ ಮುರ್ಕುಂಡೇ ಋಷಿ ಮಗ ಮಾರ್ಕಂಡೇ ಋಷಿ 14 ವರ್ಷಿಗೆ ಮರಣ ಹಣಿ ಬರದಾಗ ಭೋಗದಾಗ ಬರೆದಿತ್ತು ನಿನ್ನಲ್ಲಿ ಅದೇ ಸಿಗ್ತದ ನನ್ನಲ್ಲಿ ಅದೇ ಸಿಗ್ತದ
ತಾಯಿ ತಂದೆ ಎಳ್ಕೊತ್ ಕೂತ್ರು ಮಗ ಅವ್ರು ಭೋಗಲಾಗಿದ್ದಿಲ್ಲ ಅಂದ್ರು ಪರಮಾತ್ಮನ ಸೇವಾ ಮಾಡಿ ಮಗ ಹಡದಾರ ಹಣಿ ಬರದ 14 ವರ್ಷ ಮಗನ ಐಶ್ ಬರದದ ಮಗ ದೊಡ್ಡವಾಗಲ್ಕತ್ತ ತುಸು 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 ಬಂದ 14 ವರ್ಷದ ಶನಿ ಬರನ ಅವ್ವಪ್ಪ ಸರಗಿ 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 ಸಣ್ಣ ಆಗ್ಯಾವ ಸಣ್ಣಾಗಿ ಒಟ್ಟ 7 ದಿನ ಉಳ್ದಾರ ತಾಯಿ ತಂದಿಗೆ ಕೇಳ್ದ ಅನ್ನ ನೀರ ಬಿಟ್ಟು ಯಾಕೆ ಚಿಂತೆ ಮಾಡ್ಲಕತ್ತೀರಿ ಆ ಸಮಯದಾಗ ಹೇಳ್ತಾರ ಅಪ್ಪ 7 ದಿನದಾಗ ಮರಣ ಹೊಂದವಿದ್ದಿ ಪರಮಾತ್ಮ ಬರೀ ಬರ್ದಾನ ಇದಕ್ಕೆ ಕಳ್ತೀರತ್ ಹೇಳಿ ಶಂಭು ಮಹಾದೇವನ ಗುಡಿ ಮುಂದೆ ಗುಡಿಯಾಗ ಹೋಗಿ ಮಹಾದೇವನ ಪಿಂಡಿನ ಮುಂದೆ ಅನ್ನ ನೀರ ಬಿಟ್ಟು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ತಪಸ್ಸು ಮಾಡ್ಲಿಕ್ಕೆ ಕೂತಾರ ಯಮದೇವರು ಬಂದು ಹಗ್ ಒಳಗಾಕರ್ ಹೋಗಿ ಪಿಂಡಿಗೆ ಟೆಕ್ಕಿಗೆ ಬಿದ್ದದ ಹಗ್ ಹೋಗಿ ಪಿಂಡಿಗೆ ಸಿಕ್ಕದ ಆಯಳ ಪರಮಾತ್ಮ ಬರ್ದು ಬರೀ ಸುಳ್ಳು ಮಾಡಿ 14 ಕಲ್ಪ ವರ್ಷ ಆಯ್ಸ ಕೊಟ್ಟಾನ ಎಸ್ ಹೇಳುತ್ತೆ ಕತೆ ಇಂತವು ಒಂದರೆ ಮುರಿ ಇಟ್ ಎಜಿನ ಮ್ಯಾನೆ ನಿನಗೆ ಹೊತ್ಕೊಳ್ಳಿಲ್ಲ ಅಂದ್ರೆ ಹನುಮಂತ ಬೇಡ ಮತ್ತ ಹೌದಾ ರಾಮ ಲಕ್ಷ್ಮಣ ಹೊತ್ಕೊಂಡ್ರಿ ಗಡಿನಿ ಹಂತ ಅಂದಿದ್ರ ಎತ್ತುವೆ ಇಲ್ಲ ಟೇಜಿನ ಕೆಳ ನಿಂಡ್ರೈತ್ರಿ ಯಾರು ಕೊಂಡಿರ್ತಾರ ಆದ್ರ ಇದು ದಿನ ಬಡು ಗಡಿ ಇದು ಕುಂಬಾರ ದೊಡ್ಡ ಗಡಿ ತಂದಿದ ನಾನು ಹೌದಾ ಹ್ಮ್ ನನಗೂ ಈ ಭೂಮಿ ಹಂಚಿಕಿತ್ತೆ ಜರ ಅದಕ್ಕ 14 ಕಲ್ಪ ಆಯುಷ್ ಪಡ್ದಾನ ಸತ್ಯವಾನ ಸಾವಿತ್ರಿ ಲಗ್ನ ಮಾಡಿ ಕೊಟ್ರು ಅಡವಿ ಒಳಗ ಕಟ್ಟಿಗೆ ಕಡು ಸಮಯದಾಗ ಗಿಡದ ಮರದಾಗಿತ್ತಂತ ಹಾವು ಗಂಡಗೆ ಕಡದ ಗಂಡನ್ ಹೆಣ ಬಿದ್ದಲ್ಲ ಯಮದೇವರ ಬಂದು ಹತ್ತು ಒಳಗದಾರ ಗಾಣಿನ ಮೇಲೆ ಬಂದು ಆಯಳಾಗ ಸತ್ಯವಾನ ಸಾವಿತ್ರಿ ಯಮದೇವನ ಬೆನ್ನ ತೊಗೇಳ ಅವ ಅಂದ ನಿನ್ನ ಗಂಡನ ಮರಣ ಬರದ ಬಾಯಿ ನಿನ್ನ ಗಂಡನ ಸಾವು ಬಿಟ್ಟು ಬೆಕ್ಕಾದ ಬೇಡಂದ ಯಾನ್ ಬೇಡ್ತಿ ಬೇಡಂದ ಕಾಲ ಬಿದ್ದ ಬಳಕ ನಿನಗೆ ಅಷ್ಟ ಪುತ್ರ ಸೌಭಾಗ್ಯವತಿ ಭಗವಂತ ಆಶೀರ್ವಾದ ಕೊಟ್ಟ ಆಯಳಾಗ ಯಮದ ಪ್ರಶ್ನೆ ಹಾಕ್ತಾಳ ಮದುವೆ ದಿನ 6 ತಿಂಗಳಾಗಿಲ್ಲ ಗಂಡ ಸತ್ತಾನ 8 ಮಕ್ಕಳು ಹುಡ್ತಾವ ಆಶೀರ್ವಾದ ಮಾಡಿದಿ ಗಂಡಿಲ್ಲ ಮಕ್ಕಳು ಹಂಗ ಹುಡ್ತಾನೋ ನಿನ್ ಸುಳ್ಳು ಹಂಗ ಮಾಡ್ತೀಯ ಅಂತ ಹೇಳಿದ್ರು ಆಯಳಾಗ ಗಂಡನ ಮರಣ ಹಳ್ಳಿ ಪಡೆದಾಳ ಸತ್ಯವಾನ ಸಾವಿತ್ರಿ ಶಂಕರ್ ಬಾಬಾ ಪಾರ್ಲಿಮೆಂಟ್ ಕೇಳ ಎಷ್ಟ್ ಹೇಳತ್ತಿ ಶಿಸನಾಳ ಶರೀಫಚ್ ಅವರು ಇಸ್ಲಾಂ ಧರ್ಮದಾಗ ಜನ್ಮ ಎತ್ತಿ ಬಂದ್ರು 55 ವರ್ಷಿನ ವಯ ಆಗ್ಯಾನ ಅಚ್ಯುತ್ತಮ ಮತ್ತು ಇಮಾಮ್ ಸಾಹೇಬರಿಗೆ 55 ವರ್ಷ ಮಕ್ಕಳು ಇದ್ದಿತ್ತಿಲ್ಲ ಶಾಂತ ಕೊಡ್ರಿ ಅಚ್ಯುತ್ತಮ ಮತ್ತು ಇಮಾಮ್ ಸಾಹೇಬರಿಗೆ 55 ವರ್ಷ ಮಕ್ಕಳಿಲ್ಲ ಬೀರ್ ದೇವ್ರ ಭಕ್ತರ್ ಕೊಟ್ಟಾರ ಕಣ್ಣಿ ಕಮಲಿಗೆ ಕಾಡಿಗೆ ಜೋಳ ಕುರಿ ಕಾಯವ್ರ ಅವ್ರು ಕೊಟ್ಟಾರ ನೋಡ್ರಿ ಈ ಕಾಡಿಗೆ ಜೋಳನ ಬಗ್ಗೆ ಪ್ರಶ್ನೆ ಕೇಳಿದವ್ರು ಹಿರಿಯರ್ ನನಗೊಂದು 50 ರೂಪಾಯಿ ಬಕ್ಷಿಸ್ ಕೊಟ್ಟಾರ ಅವ್ರಿಗೆ ಪರಮಾತ್ಮ ಈಶ್ವರ್ ಕೊಟ್ಟ ಕಪ್ಪಾಳಿ ಕೊಡ್ತಾರ ಕೊಡ್ತಾರ ಚಲೋ ಕೊಡ್ತಾರ ಈಗ 80 ರೂಪಾಯಿ ಸ್ವಾಲಿಗೆ ಜೋಳ ಆಗ್ಯದ ನಮ್ಮಲ್ಲಿ ಅಚ್ಯುತ್ತಮ ಮತ್ತು ಇಮಾಮ್ ಸಾಹೇಬರು ಹಟ್ಟಿ ಇಸ್ಲಾಂ ಧರ್ಮದಾಗ ಜನ್ಮ ಎತ್ತಿ ಬಂದ್ರು 55 ವರ್ಷ ಮಕ್ಕಳಿಲ್ಲ ಸತಿಪತಿಗೆ ಹಗಲ ರಾತ್ರಿ ಮರಗತ್ತಿದ್ರು ಪರಮಾತ್ಮ ಹಣಿಬಾರದಾಗ ಮಕ್ಕಳು ಬರದಿಲ್ಲ ಇಲ್ಲ ಕೇಳಿ ಸತ್ಯ ಶರಣರು ಚಿಂತೆ ಮಾಡ್ತಿರು ಅಚ್ಯುತ್ತಮ್ಮ ಕೆರಿ ಮ್ಯಾಗ ಸೀರಿ ಮತ್ತು ಧೋತ್ರ ತೊಗೊಂಡು ಒಗಿಲಾಕ ಹೋಗಿ ಸೀರೆ ಬೀಸಿ ಒಗದಳು ಕೆರಿ ಒಳಗ ಸೀರೆ ಬೀಸಿ ಕೆರಿ ಒಳಗ ಒಗದ್ರೆ ಸಿಂಪ್ಲಿ ಕೆರಿ ಸೀರಿ ಪದರಿ ಹತ್ತಿ ಸಿಂಪ್ಲಿ ಬಂದದ ಶಂಕರ ಸಿಂಪ್ಲಿ ಒಳಗ ಕೂಸಾಡ್ಕೋತ ಬಂದದ ಕೂಸು ತೆರೆದು ನೋಡು ಕೂಸಿಗೆ ತೊಗೊಂಡು ಮನೆಗೆ ಹೋಗಿ.